ಎಸ್ ಮುಂದಿನ ಕ್ಷೇತ್ರ ಮಲೇಶ್ವರಂ ವಿಧಾನಸಭಾ ಕ್ಷೇತ್ರ ಮಲೇಶ್ವರಂನಲ್ಲಿ ಅಶ್ವತ್ಥ ನಾರಾಯಣ ಶಾಸಕರು ಮಂತ್ರಿ ಅವರೇ ಸ್ಪರ್ಧೆ ಮಾಡ್ತಾರೆ ಮಲೇಶ್ವರಂನಿಂದ ಬಿಜೆಪಿಯಿಂದ. ಇನ್ನು ಕಾಂಗ್ರೆಸ್ನಿಂದ ರಶ್ಮಿ ರವಿಕಿರಣ್ ಹೆಸರು ಕೇಳಿ ಬರ್ತಾ ಇದೆ, ಆಕಾಂಕ್ಷೆ ಆಗಿದೆ, ಅವರಿಗೆ ಟಿಕೆಟ್ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ, ಅವ್ರನ್ನೇ ಸ್ಪರ್ಧೆ ಮಾಡಿಸ್ತಾರೆ. ಅವರು ಕೂಡ ಶಿಕ್ಷಣ ಸಂಸ್ಥೆಯಲ್ಲಿ ಮಾಲೀಕರು, ಸೊ ಅವರ ಮಾವ ಬಿಬಿಎಂಪಿ ಮೇಯರ್ ಆಗಿದ್ರು 2002ರಲ್ಲಿ. ಸೊ ಅವರು ಸ್ಪರ್ಧೆ ಮಾಡ್ತಾರೆ ಕಾಂಗ್ರೆಸ್ನಿಂದ. ಇನ್ನು ಎಪಿಯಿಂದ ಪ್ರಶಾಂತ್ ಸುಮನ್ ಪ್ರಶಾಂತ್ ರಶ್ಮಿ ರವಿಕಿರಣ್ ಇನ್ನೂ ಅಫಿಷಿಯಲ್ ಅನೌನ್ಸ್ ಆಗಿಲ್ಲ, ಬಟ್ ಡಿಕೆ ಶಿವಕುಮಾರ್ ಓಕೆ ಮಾಡಿ ಅವರು ಮಾಡಿದ್ದಾರೆ. ಸೊ ಕಾಂಗ್ರೆಸ್ ವರ್ಸಸ್ ಬಿಜೆಪಿ, ಎಪಿ ಕೂಡ ಈ ಬಾರಿ ಅದೃಷ್ಟ ಪ್ರಶ್ನೆ ಇಳಿತಾ ಇದೆ. ನೀವೊಂದು ಅಬ್ಸರ್ವ್ ಮಾಡಿದಿರಾ, ಡಿಕೆ ಶಿವಕುಮಾರ್ ಯಾವಾಗ್ಲೂ ಪ್ರಬಲರ ವಿರುದ್ಧ ಹೆಣ್ಮಕ್ಳು ನಿಲ್ತಾರೆ. ದೇವೇಗೌಡರ ವಿರುದ್ಧ ತೇಜಸ್ವಿ ಸೋಲ್ಸಿದ್ರು ಅಲ್ವಾ, ಕುಮಾರಸ್ವಾಮಿ ಸೋಲ್ಸಕ್ಕೆ ಮಮತಾ ನಿಚ್ಚನೆ ಕರ್ಕೊಂಡ್ಬಂದ್ ನಿಲ್ಸಿದ್ರು ರಾಮನಗರ, ಆಗ್ಲಿಲ್ಲ. ಆಯ್ತು, ಮುನ್ರತ್ನ ಅಪೋಸಿಟ್ ಕುಸುಮ ನಿಲ್ಸಿದ್ರು, ಆಗ್ಲಿಲ್ಲ, ಈಗಲೂ ನಿಲ್ಸ್ತಾವ್ರೆ. ಅಶ್ವತ್ಥ ನಾರಾಯಣ್ ಸೋಲ್ಸಕಂದ್ರೆ ಅವ್ರಿಗೆಲ್ಲ ಯಾರೋ ಒಬ್ಬ ಜ್ಯೋತಿಷಿ ಬರೀ ಕ್ಯಾಂಡಿಡೇಟ್ ಮಾಡಕ್ ಹೇಳೋರು ಕಾಣ್ತದೆ ಅಲ್ವಾ. ಮೇ ಬಿ ಯಾರು ನೋಡಿ, ನೀವು ಯಾರು ಅಬ್ಸರ್ವ್ ಮಾಡಿ, ನೀವು ಅದ್ರಲ್ಲಿ ಸಕ್ಸಸ್ ಆಗಿದ್ದು. ನಾವು ಲಾಸ್ಟ್ ಟೈಮ್ ಮಾತಾಡಿದ್ವು ಇದ್ರ ಬಗ್ಗೆ, ಏನು ದೇವೇಗೌಡರನ್ನ ಸೋಲ್ಸಿದ್ದು ಒಂದು ಮಾತ್ರ ಸಕ್ಸಸ್ ಆಯ್ತು, ಅದಾದ ನಂತರ ಅದು ಕೈ ಹಿಡಿಲಿಲ್ಲ ಅವ್ರಿಗೆ, ಅದೊಂದು ಹಿಡಿಲಿಲ್ಲ. ಕುಮಾರಸ್ವಾಮಿ ಆಗ್ಲಿಲ್ಲ, ಮುನ್ರತ್ನ ಆಗ್ಲಿಲ್ಲ, ಅಶ್ವತ್ಥ ನಾರಾಯಣ್ ನೋಡ್ಬೇಕೀಗ ಬದಾದ ರಾಜಕೀಯ ಸನ್ನಿವೇಶದಲ್ಲಿ ಏನಾಗುತ್ತೆ. ಅಶ್ವತ್ಥ ನಾರಾಯಣ್ ಈ ತರ ಕಾರ್ಪೊರೇಟರ್ಗಿಂತ ತುಂಬಾ ಲೋ ಲೆವೆಲ್ ಹೋಗ್ಬಿಟ್ಟು ಗ್ರೌಂಡ್ ಅಲ್ಲಿ ರೋಡ್ ಹೋಗ್ಬಿಡ್ತಾರೆ. ಅಣ್ಣ ಅಕ್ಕ ಅವ್ವ ಸಾರ್ ಹೇಗಿದ್ದೀರಿ ಅಂತೆಲ್ಲ. ಕಲೆಗಾರ ಅಶ್ವತ್ಥ ನಾರಾಯಣ್ ಅವರು ಇದೇ ರಾಮನಗರ ಜಿಲ್ಲೆಯವರೇ, ಮಾಗಡಿ. ಅವ್ರು ಕನಕಪುರ, ಡಿ ಕೆ ಶಿವಕುಮಾರ್ ಇವ್ರು ಮಾಗಡಿ, ಒಂದೇ ಕಲ್ತಿರ್ತಾರೆ. ಫೇಮಸ್ ಡೈಲಾಗ್ ಯಾರಪ್ಪ ಗಂಡಸು ಖ್ಯಾತಿಯ ಡಾಕ್ಟರ್ ಅಶ್ವತ್ಥ ನಾರಾಯಣ್. ಎಸ್ ಅಂಡ್ ಎಪಿ ಇಂದ ಸುಮನ್ ಪ್ರಶಾಂತ್ ನಿಲ್ತಾ ಇದ್ದಾರೆ, ಬಟ್ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಹಣಾಹಣಿ ಆಗುತ್ತೆ. ಅಶ್ವತ್ಥ ನಾರಾಯಣ್ ಯಾವುದೇ ತೊಂದರೆ ಇಲ್ಲದೆ ಸದ್ಯಕ್ಕೆ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ರಶ್ಮಿ ರವಿಕಿರಣ್ಗೆ ಎಂ ಆರ್ ಸೀತಾರಾಮ್, ಬಿ ಕೆ ಹರಿಪ್ರಸಾದ್ ಸಪೋರ್ಟ್ ಮಾಡಿದ್ರೆ ಬೆನ್ನೆಲುಬಾಗಿ ನಿಂತಾರೆ, ಟಫ್ ಫೈಟ್ ತರಬಹುದು, ಸಪೋರ್ಟ್ ಮಾಡ್ಬೇಕು. ಜೊತೆಗೆ ಅಶ್ವತ್ಥ ನಾರಾಯಣ್ನ ಈ ಕಳೆದ ಅವರು ಮಿನಿಸ್ಟರ್ ಆಗೋವರೆಗೂ ಅವ್ರನ್ನ ಒಕ್ಕಲಿಗ ಅನ್ಕೊಂಡಿರಲ್ಲ, ಬ್ರಾಹ್ಮಣರು ಅನ್ಕೊಂಡಿದ್ರು. ಅದು ಪ್ರಶ್ನೆ ಇದೆ, ಬ್ರಾಹ್ಮಣರು ದೇಶದಲ್ಲಿ ಇವರು ಒಕ್ಕಲಿಗರು ಬಂದ್ಬಿಟ್ಟು ನಮ್ಮ ಟಿಕೆಟ್ ಕಿತ್ಕೊಂಡವ್ರಲ್ಲ ಅನ್ನೋದೊಂದು ಚರ್ಚೆ ಇದೆ. ಏನಾಗತ್ತೆ ನೋಡ್ಬೇಕು ಅದನ್ನು ಕೂಡ. ಅಲ್ಲ ಈಗ ಬಿ ಕೆ ಹರಿಪ್ರಸಾದ್ ಆಮೇಲೆ ಸೀತಾರಾಮು ಅಲ್ಲಿ ಯಾರು, ಪ್ರಕಾಶ್ ಅಯಂಗರ್ ಕೂಡ ಕಾಂಗ್ರೆಸ್ ಟಿಕೆಟ್ ಇದ್ ಮಾಡ್ತಿದ್ರು, ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಅವರೆಲ್ಲ ಏನ್ ಮಾಡ್ತಾರೆ ಚುನಾವಣೆಯಲ್ಲಿ, ಅವರೆಲ್ಲ ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಈಗ ಬಿ ಕೆ ಹರಿಪ್ರಸಾದ್ ಅವ್ರಿಗೆ ಟಿಕೆಟ್ ಬೇಕು ಅಂದ್ರೇನು ಕಾಂಗ್ರೆಸ್ ಕೊಡಲ್ಲ ಅಂತಿರ್ಲಿಲ್ಲ, ಅವರೇ ಬೇಡ ಅಂತಿರೋದು. ಯಾಕೆ ಬೇಡ ಅಂತಾರೆ, ಗೆಲ್ಲಲ್ಲ. ಎರಡು ಸಲ ಸರ್ವೆ ಮಾಡಿ ಅವರು ಸುಮ್ಮನಾಗಿದ್ದಾರೆ, ಹಾಗಾಗಿ ಸಪೋರ್ಟ್ ಮಾಡ್ಲೇಬೇಕು ರಶ್ಮಿ. ಸೋನಿಯಾ ಗಾಂಧಿ ಮನೆ ಹತ್ರ ನಿಂತ್ಕೊಂಡು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ ಹತ್ರ ಮಾತಾಡ್ಕೊಂಡು ಹೇಳ್ತಾರಲ್ಲ, ಅವ್ರ ರಾಜಕಾರಣದ ಬೇರೆ ಬೇರೆ ತರ ಕರೀತಾರೆ ಅದನ್ನ. ಅಲ್ಲಿ ಗಿಟ್ಸ್ಕ ಬರೋದ್ ಬೇರೆ, ಜನದ ಮನೆ ಬಾಗ್ಲಕ್ಕ ಇದು ರಾಜಕಾರಣ ಮಾಡೋದ್ ಬೇರೆ, ಅದ್ ಬರಲ್ಲ. ಬಿ ಕೆ ಹರಿಪ್ರಸಾದ್ ಅವ್ರಿಗೆ ಮೈದಾನ ರಾಜಕಾರಣಕ್ಕೆ ಬಂದಿಲ್ಲ, ಅವರು ಬಂದಿಲ್ಲ. ಎಲ್ಲ ನೇರವಾಗಿ ಚುನಾವಣೆ ಯಾವ್ದು ಗೆದ್ದವ್ರು ಹರಿಪ್ರಸಾದ್, ಯಾವ್ದು ಗೆದ್ದಿಲ್ಲ. ಅದೇ ದಕ್ಷಿಣದಲ್ಲಿ ಎಂಪಿ ಸೋತ್ರಲ್ಲ ಅಷ್ಟೇ, ಅದ್ ಬಿಟ್ರೆ ಮತ್ತೆ ರಾಜ್ಯಸಭಾ ಈಗ ಪರಿಷತ್ತು ನೇರ ಚುನಾವಣೆಯಲ್ಲಿ ಗೆಲ್ಲಕ್ಕಾಗಲ್ಲ. ಮಲ್ಲೇಶ್ವರಂ ಅಲ್ಲಿ ಅಶ್ವತ್ಥ ನಾರಾಯಣ ಅವರು ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.